74ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಇವತ್ತು ನಮಗೆ ಸ್ವಾತಂತ್ರ್ಯ ಬಂದು 74 ವರ್ಷ ಆಯಿತು. 1947 ಆಗಸ್ಟ್ 14ನೇ ತಾರೀಕು ಮಧ್ಯರಾತ್ರಿಗೆ ನಮಗೆ ಸ್ವಾತಂತ್ರ್ಯ ಬಂದಿದ್ದು. 74 ವರ್ಷಗಳ ಕಾಲ ಅನೇಕರು ಇವತ್ತಿನ ಭಾಗಗಳಲ್ಲಿ ಪ್ರಾಣ ಕೊಡ್ತಾ ಇದ್ದಾರೆ, ನಮ್ಮ ದೇಶಕ್ಕೋಸ್ಕರ ಕಾಯ್ತಾ ಇರಂತ ಕಾಯ್ತಾ ಇದ್ದಾರೆ. ಇವತ್ತು ನಮ್ಮ ಮುಳ್ಳವಾಲ್ ತಾಲೂಕಿನಲ್ಲಿ ಎಜುಕೇಶನ್ ನಲ್ಲಿ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಆರನೇ ಸ್ಥಾನ ಪಡೆದಿದೆ. ಅದರಲ್ಲಿ ನಮ್ಮ ಮುಳ್ಳವಾಲ್ 67 ಸೆಂಟರ್ಗಳಲ್ಲಿ 27 ಸೆಂಟರ್ 100% ಪಾಸ್ ಆಗಿದ್ದಾರೆ. ಅವರಿಗೆಲ್ಲರೂ ಧನ್ಯವಾದಗಳು. ಯಾಕಂದ್ರೆ ಮಕ್ಕಳು ಓದಿದ್ರೆ ನಮ್ಮ ತಾಲೂಕು ಮುಂದೆ ಬರುತ್ತೆ, ಹಾಗೆ ಹಳ್ಳಿಗಳು ಮುಂದೆ ಬಂದ್ರೆ ತಾಲೂಕು ಬೆಳವಣಿಗೆ ಆಗುತ್ತೆ, ತಾಲೂಕಿಂದ ಜಿಲ್ಲೆ, ಜಿಲ್ಲೆಯಿಂದ ರಾಜ್ಯ ಈ ತರ ಮುಂದೆ ಹೋಗುವಂತದ್ದು. ಆಮೇಲೆ ನಮ್ಮ ಮುಳ್ಳವಾಲ್ ತಾಲೂಕಿನಲ್ಲಿ ಮೊನ್ನೆ ಕಪ್ಪಲು ಮಡುಗು ನಲ್ಲಿ ದುರ್ಗ IAS 526 ರ್ಯಾಂಕ್ ಪಡೆದಿರೋ ನಮ್ಮ ಮುಳ್ಳವಾಲ್ ತಾಲೂಕಿಗೆ ಹೆಮ್ಮೆ ತರುವಂತ ವಿಚಾರ. ಇವತ್ತು COVID-19 ಬಂದು ಈ ಸರಳವಾಗಿ ಸ್ವಾತಂತ್ರ್ಯ ದಿನಾಚರಣೆ ಮಾಡಬೇಕು ಅಂತ ಡೇಡಿಯಲ್ ಬಂದಿರೋದ್ರಿಂದ ಇಲ್ಲಿ ಪಾಪ ಎಲ್ಲ ಬಂದಿದ್ದಾರೆ, ಎಲ್ಲ ಕೌನ್ಸಿಲರ್ಗಳೆಲ್ಲ ಬಂದಿದ್ದಾರೆ, ಅವರೆಲ್ಲ ಸ್ಟೇಜ್ ಮೇಲೆ ಕೂರಿಸ್ಬೇಕಾಗಿತ್ತು. ಯಾಕಂದ್ರೆ ಸ್ಟೇಜ್ ಚಿಕ್ಕಿರೋದ್ರಿಂದ ಕೂರಿಸೋಕ್ಕಾಗಲಿಲ್ಲ. ಅವ್ರಿಗೆಲ್ಲ ಕ್ಷಮಾಪಣೆ ನಾನು ಕೇಳ್ತೀನಿ. ಹಾಗೆ ಇವತ್ತು ನಮ್ಮ ಶಾಸಕರು ಹಾಗೂ ಉಸ್ತುವಾರಿ ಸಚಿವರು ಕೋಲಾರ ಇನ್ಚಾರ್ಜ್ ಇರೋದ್ರಿಂದ ಅಲ್ಲಿ ಫ್ಲಾಗಾಸ್ಟ್ ಮಾಡಬೇಕಾಗಿತ್ತು, ಹಾಗಾಗಿ ಅಲ್ಲೋಗಿದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನು ಶಾಸಕರು ನಮ್ಮ ಮುಳ್ಳವಾಲ್ನ ಡೆವಲಪ್ಮೆಂಟ್ಗೋಸ್ಕರ ಹೋರಾಡ್ತಾ ಇದ್ದಾರೆ. ಈ COVID-19 ಸಹ ಅವರು ಡೈರಿ ಬಂದು ಮುಳ್ಳವಾಲ್ ಕೋಲಾರ ಪ್ರತಿಯೊಂದು ದಿವಸನು ಅವರು DC ಸಹ ಚರ್ಚೆ ಮಾಡಿ ಯಾವ ಥರ ಕೋವಿಡ್ನ ನಿಯಂತ್ರಣಕ್ಕೆ ತರಬೇಕು ಅಂತೇಳಿ ತುಂಬ ದಿವಸಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಈ ಪಾಸಿಟಿವ್ ಬಂದಿರಲಿಲ್ಲ. ಫಸ್ಟ್ ಟೈಮು ಗ್ರೀನ್ ಜೋನ್ ಆಗಿದ್ದಂಥದ್ದು. ಆಮೇಲೆ ಫಸ್ಟ್ ಟೈಮು ಒಂದು 5 ಜನಕ್ಕೆ ಬಂದಾಗ ಅವರ ಸಾಹೇಬರು SP ಸಾಹೇಬರು BSP ಎಲ್ಲ ಹೋಗಿ ಇನ್ಸ್ಪೆಕ್ಷನ್ ಮಾಡಿ ಯಾವ ಥರ ಅಪ್ಲಿಕೇಶನ್ಸ್ ತಗೋಬೇಕು, ಯಾವ ಥರ ಇರಬೇಕು ಅಂತೇಳಿ ಸಜೆಷನ್ ಕೊಟ್ಟು ಇವತ್ತು ನಮ್ಮ ಮುಳ್ಳವಾಲ್ ತಾಲೂಕಲ್ಲಿ ಕೋವಿಡ್ ಅಂತ ಏನಿಲ್ಲ, ಯಾವುದು ಸಾವುಗಳಾಗಿಲ್ಲ, ಯಾರು ಭಯ ಪಡೋಂಥದ್ದಿಲ್ಲ. ಇವತ್ತು ಕೋವಿಡ್ ಬಂದು ಪಾಪ ಜನರೆಲ್ಲ ಭಾರಿ ಕಷ್ಟದಲ್ಲಿದ್ದಾರೆ. ಒಂದೊಂದು ಡಿಪಾರ್ಟ್ಮೆಂಟಲ್ಲೂ ಒಂದೊಂದು ಥರ ಇದೆ. ಹೋಟೆಲ್ ಡಿಪಾರ್ಟ್ಮೆಂಟ್ ನಡೀತಾ ಇಲ್ಲ, ಆಟೋಗಳು ನಡೀತಾ ಇಲ್ಲ, ಆಮೇಲೆ ಚೌಲ್ಟ್ರಿಗಳು ನಡೀತಾ ಇಲ್ಲ. ಒಂದು ಚೌಲ್ಟ್ರಿ ನಡೆದ್ರೆ ಸುಮಾರು ಒಂದು 300-350 ಫ್ಯಾಮಿಲಿ ಅದರಿಂದ ಜೀವನ ಮಾಡುವಂಥದ್ದು. ಚೌಲ್ಟ್ರಿಗಳು ನಡೀತಾ ಇಲ್ಲ, ಆಟೋಗಳು ಪಾಪ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡ್ಡು ತಗೊಂಡೋಗಿ ಮನೆಗೆ ಹಾಕುವಂಥದ್ದು. ನಾನು ನಮ್ಮ ಶಾಸಕರ ಹತ್ರ ಹೇಳಿದ್ದೀನಿ, ಈ ಪ್ರೈವೇಟ್ ಶಾಲೆಗಳಲ್ಲಿ ಈ ಫೀಸ್ಗಳನ್ನ ಅರ್ಥ ಮಾಡಬೇಕು, ಫುಲ್ ಕಟ್ಟಕ್ಕೆ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗಿರೋದ್ರಿಂದ ಅರ್ಧ ಮಾಡಿಕೊಂಡ್ರೆ ಅವ್ರಿಗೂ ಈ ವರ್ಷ ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ಬಾಡಿಗೆದಾರರು ಅಷ್ಟೇನೆ, ಹೆಚ್ಚಿಗೆ ಫೀಸ್ ಹೋಗ್ಬೋಬೇಡಿ, ಯಾಕಂದ್ರೆ ಅವ್ರು ಕೆಲಸ ಕರೆಗಳಿಲ್ಲ, ನೀವು ಬಾಡಿಗೆ ಕೊಡಿ ಅಂತ ಹೇಳಿದ್ರೆ ಅವರು ಬಿಟ್ಟು ಹೋಗ್ತಾ ಇದ್ದಾರೆ. ಒಂದು ಬೆಂಗಳೂರಿಂದ ಒಂದು 35-40% ಎಲ್ಲ ವಲಸೆ ಬಂದ್ಬಿಟ್ಟಿದ್ದಾರೆ, ಅವರ ಊರುಗಳು ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಜೀವನ ಮಾಡುವಂಥದ್ದು ಕಷ್ಟ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ನಾವು ತಾಲೂಕು ಪಂಚಾಯತಿಯಿಂದ ನರೇಗಾ ಮತ್ತು ಬೇರೆ ಕಡೆಯಿಂದ ಮಾಡ್ಕೊಂಡ್ಬರ್ತಾ ಇದ್ದೀವಿ. ಈ ಕೋವಿಡಲ್ಲಿ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು, DSP ರಾತ್ರಿ ಒಂದು ದುಡಿದಿದ್ದಾರೆ, DHO ಗಳು ಆಮೇಲೆ ಮುನ್ಸಿಪಲ್ ಕೌನ್ಸಿಲರ್ಗಳು, ಕಮಿಷನರ್ ಅವರು, ಆಮೇಲೆ PDO ಗಳು ಮೊದಲಿಗೆ PDO ಗಳು ಅವ್ರಿಗೆ ಇವತ್ತು ಸನ್ಮಾನ ಮಾಡಬೇಕಾಗಿತ್ತು. ನಮ್ಮ ತಾಲೂಕು ಪಂಚಾಯತಿಯಲ್ಲಿ ಇನ್ನು 2-3 ದಿವಸದಲ್ಲಿ ಅಲ್ಲಿ ಅವರಿಗೆ ಸನ್ಮಾನ ಇಟ್ಕೊಂಡಿದ್ದೀವಿ, ಇದೇ ಮಾಡಬೇಕಾಗಿತ್ತು. ಅವರು PDO ಗಳು ನಮ್ಮ ಗ್ರಾಮ ಪಂಚಾಯತಿಗಳಲ್ಲೆಲ್ಲ ಫ್ಲಾಗ್ ಆಸ್ಟ್ ಮಾಡಬೇಕು, ನಮ್ಗೆ ಟೈಮ್ ಸಾಕಾಗಲ್ಲ ಅಂತ ಹೇಳಿದಕ್ಕೋಸ್ಕರ
नम तूक पंचायत दिवस इकोलता हमारे कॉविड 19 बंद इवत ना स्वतंत्र तरह ना कष्टो कॉविड कल के अस्ट कष्ट पैस्थित ना बंद जनरलू अर्थमकु गुंपल सेरबे मास्क हाँ सैनिटेश यूस पाप यार बंदी गोतिरला फ्रेंड्स बंदी जो ओडाड़ता बेकोता है तुम अल्कोता कष्ट आगते कोविड 19 ना ब्रिटिश हिंदे ना इंडिया बिट ओडस्तु आर कोरोना नम उलूक नम जिले बिट ओडसो इकेले ना वो प्रतिज्ञेमु ना डिस्टेंस मेंटेन कलता 74वें स्वातंत्र दिनाचरण तुम सरल दंडाधिकारी गण्य पेपर मध्यम यूट्यूब चानल वंदा जय हिंद जय कर्नाटक।